ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಎಂ ಐ ಸನ್ಮನಿ ಭಾರತ ಸಂವಿಧಾನದ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗಾದರೆ ಹೋದ ಕ್ಲಾಸ್ದೊಳಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ಜಾರಿಗೆ ಬಂದದ್ದು ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಭಾರತ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿದ್ದು ಎಷ್ಟು ಭಾಗಗಳಿದ್ದು ಎಷ್ಟು ಅನುಸೂಚಿಗಳು ಇದ್ದು ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ ಇವಾಗ ಮೊದಲಿನ ವಿಡಿಯೋದೊಳಗೆ ಭಾರತ ಸಂವಿಧಾನದ ಭಾಗಗಳ ಬಗ್ಗೆ ಅಂದರೆ ಇಪ್ಪತ್ತೈದು ಭಾಗಗಳ ಬಗ್ಗೆ ನಾವು ಏನು ಮಾಡಿದ್ವಿ ಡಿಸ್ಕಷನ್ ಮಾಡಿದ್ವಿ ಇವತ್ತು ಪ್ರೆಸೆಂಟಾಗಿ ಭಾರತ ಸಂವಿಧಾನದಲ್ಲಿ ಇರ್ತಕ್ಕಂಥ ಅನುಸೂಚಿಗಳು ಇವತ್ತು ಪ್ರೆಸೆಂಟಾಗಿ ಎಷ್ಟು ಅನುಸೂಚಿಗಳಿದಾವೆ ಅಂತಂದರೆ ಹನ್ನೆರಡು ಅನುಸೂಚಿಗಳನ್ನು ಇವತ್ತು ನಮ್ಮ ಸಂವಿಧಾನದೊಳಗೆ ನಾವು ಕಾಣ್ತಾ ಇದೆ ಹಾಗಾದರೆ ಸಂವಿಧಾನ ಜಾರಿಗೆ ಬಂದಾಗ ಮುನ್ನೂರ ತೊಂಬತ್ತೈದು ವಿಧಿಗಳು ಎಷ್ಟು ಭಾಗಗಳು ಅಂತಂದರೆ ಇಪ್ಪತ್ತೆರಡು ಭಾಗಗಳು ಎಷ್ಟು ಅನುಸೂಚಿಗಳು ಅಂತಂದರೆ ಎಂಟು ಅನುಸೂಚಿಗಳು ಇತ್ತು ಇವತ್ತು ಪ್ರೆಸೆಂಟ್ ಭಾರತ ಸಂವಿಧಾನದಲ್ಲಿ ಎಷ್ಟು ಅಂತಂದರೆ ನಾಲ್ಕುನೂರ ಅರವತ್ತೈದು ಆರ್ಟಿಕಲ್ಸ್ ಇದಾವೆ ಅಂದರೆ ಇವತ್ತು ಎಕ್ಸಾಮ್ದೊಳಗೆ ಫೋರ್ ಸಿಕ್ಸ್ಟಿ ಫೈವ್ ಕೊಡುವ ಬದಲಾಗಿ ಫೋರ್ ಫಿಫ್ಟಿ ಅಬೌವ್ ಅಂತ ಕೊಡ್ತಾನೆ ಹಾಗಾದರೆ ನಾಲ್ಕುನೂರ ಐವತ್ತಕ್ಕಿಂತ ಅಧಿಕ ವಿಧಿಗಳು ಫೋರ್ ಫಿಫ್ಟಿ ಅಬೌವ್ ಇಲ್ಲೇನಿದಾವೆ ಆರ್ಟಿಕಲ್ಸ್ ಇದಾವೆ ಅಷ್ಟೇ ಅಲ್ಲ ಎಷ್ಟು ಭಾಗಗಳಿದ್ದಾವೆ ಅಂತಂದರೆ ಇಪ್ಪತ್ತೈದು ಭಾಗಗಳಿದ್ದಾವೆ ಎಷ್ಟು ಅನುಸೂಚಿಗಳಿದ್ದಾವೆ ಅಂತಂದರೆ ಇವತ್ತು ಹನ್ನೆರಡು ಅನುಸೂಚಿಗಳನ್ನು ನಮ್ಮ ಸಂವಿಧಾನದೊಳಗೆ ಕಾಣ್ತಾ ಇದ್ದಾವೆ ಹೋದ ಕ್ಲಾಸ್ದೊಳಗೆ ಈ ಇಪ್ಪತ್ತೈದು ಭಾಗಗಳ ಬಗ್ಗೆ ನಾವೇನು ಮಾಡಿದ್ದೇವೆ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಅನುಸೂಚಿಗಳು ಪ್ರೆಸೆಂಟ್ ಎಷ್ಟಿದಾವೆ ಅಂತಂದರೆ ಹನ್ನೆರಡಿದ್ದಾವೆ ಹಾಗಾದರೆ ಆ ಹನ್ನೆರಡು ಅನುಸೂಚಿಗಳ ಬಗ್ಗೆ ಏನು ಮಾಡೋಣ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೇನೆ ಹಾಗಾದರೆ ಇವತ್ತು ಸಂವಿಧಾನದೊಳಗೆ ಮೊದಲನೇ ಅನುಸೂಚಿ ಇಲ್ಲೇನು ತಿಳಿಸ್ತಾ ಇದೆ ಭಾರತ ಸಂವಿಧಾನದೊಳಗೆ ಮೊದಲನೇ ಅನುಸೂಚಿ ಇಲ್ಲೇನು ತಿಳಿಸ್ತಾ ಇದೆ ಅಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಇವತ್ತು ಭಾರತ ದೇಶದಲ್ಲಿರ್ತಕ್ಕಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಏನು ಮಾಡ್ತಾ ಇದ್ದಾವೆ ತಿಳಿಸ್ಕೊಡ್ತಾ ಇದ್ದಾವೆ ಇವತ್ತು ಪ್ರೆಸೆಂಟಾಗಿ ಭಾರತ ದೇಶದೊಳಗೆ ಇಪ್ಪತ್ತೆಂಟು ರಾಜ್ಯಗಳನ್ನು ಕಾಣ್ತಾ ಇದ್ದಾವೆ ಅಷ್ಟೇ ಅಲ್ಲ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ಕಾಣ್ತಾ ಇದೆ ಈ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತ ದೇಶದ ಸಂವಿಧಾನದೊಳಗೆ ಒಂದರಿಂದ ನಾಲ್ಕರವರೆಗೆ ಇರತಕ್ಕಂಥ ವಿಧಿಗಳು ಅಥವಾ ಆರ್ಟಿಕಲ್ಸ್ಗಳು ಏನು ಮಾಡ್ತಾಯಿದಾವೆ ತಿಳಿಸ್ಕೊಡ್ತಾ ಇದ್ದಾವೆ ಈ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಕೂಡ ಒಂದು ಇವತ್ತು ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಯಾವಾಗ ಅಂತಂದರೆ ಇದನ್ನು ಮೊದಲಿಗೆ ಮೈಸೂರು ರಾಜ್ಯ ಅಂತ ಕರಿತಾಯಿದ್ರು ಮೈಸೂರು ರಾಜ್ಯ ಉದಯ ಆದದ್ದು ಯಾವಾಗ ಅಂತಂದರೆ ಒಂದು ನವಂಬರ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ತೊಳಗೆ ಫಸ್ಟ್ ಮೈಸೂರು ರಾಜ್ಯ ಉದಯ ಆಯಿತು ಆಮೇಲೆ ಮೈಸೂರು ಇದ್ದಿದ್ದು ಕರ್ನಾಟಕ ಅಂತ ಆದದ್ದು ಒಂದು ನವಂಬರ್ ನೈನ್ಟೀನ್ ಸೆವೆಂಟಿ ತ್ರೀದಲ್ಲಿ ಅಂದರೆ ಹತ್ತೊಂಬತ್ತು ಎಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಕರ್ನಾಟಕ ಅಂತ ಏನಾಯಿತು ನಾಮಕರಣ ಆಯಿತು ಇವತ್ತು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಇವತ್ತು ನಮ್ಮ ರಾಜ್ಯ ಕರ್ನಾಟಕ ಕೂಡ ಒಂದು ಇವತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವತ್ತು ಹೊಸದಾಗಿ ಕೇಂದ್ರಾಡಳಿತ ಪ್ರದೇಶದ ಪಟ್ಟಿಗೆ ಸೇರಿಸಿದ್ದು ಜಮ್ಮು ಮತ್ತು ಕಾಶ್ಮೀರ್ ನೋಡಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ ಸ್ಥಾನಮಾನ ಇತ್ತು ಆ ರಾಜ್ಯ ಸ್ಥಾನಮಾನವನ್ನು ತ್ರೀ ಸೆವೆಂಟಿ ಆರ್ಟಿಕಲ್ ಪ್ರಕಾರ ಏನು ಮಾಡಿದರ ವಿಶೇಷ ಮೀಸಲಾತಿಯನ್ನು ರದ್ದುಪಡಿಸಿ ಇವತ್ತು ರಾಜ್ಯಗಳ ಪಟ್ಟಿಯಲ್ಲಿರ್ತಕ್ಕಂತಹ ಈ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಯಾವುದನ್ನು ಅಂತಂದರೆ ಜಮ್ಮು ಮತ್ತು ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರನ್ನು ಒಂದು ಜಮ್ಮು ಮತ್ತು ಕಾಶ್ಮೀರ ಅಂತ ಇನ್ನೊಂದು ಲಡಾಖ್ ಅಂತ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನು ಇವತ್ತು ಏನು ಮಾಡಿದ್ದಾರೆ ನಮ್ಮ ಒಂದು ಕೇಂದ್ರಾಡಳಿತ ಪಟ್ಟಿಯೊಳಗ ಸೇರಿಸಿದಾರ ಹಾಗಾದರೆ ಮತ್ತೊಂದು ಯಾವುದು ಅಂತಂದರೆ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಿಯು ಮತ್ತು ದಮನ್ ದಿಯು ಮತ್ತು ದಮನ್ ಮತ್ತು ದಾದ್ರಾ ನಗರ್ ಹವೇಲಿ ಇವೆರಡೂ ಸೇರಿ ಏನು ಮಾಡಿದಾರ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿದಾರ ಒಟ್ಟು ಇವತ್ತು ನಮ್ಮ ದೇಶದೊಳಗೆ ಇಪ್ಪತ್ತೆಂಟು ರಾಜ್ಯಗಳನ್ನು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಅನುಸೂಚಿ ಎರಡನೇ ಅನುಸೂಚಿ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಸಂವಿಧಾನದಲ್ಲಿ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳು ಅಷ್ಟೇ ಅಲ್ಲ ರಾಜ್ಯಪಾಲರಿದ್ದಾರೆ ಲೋಕಸಭಾ ಸ್ಪೀಕರ್ ಇದ್ದಾರ ಉಪ ಸ್ಪ ಸ್ಪೀಕರ್ ಇದಾರಾ ರಾಜ್ಯಸಭೆ ಒಳಗೆ ಸ್ಪೀಕರ್ ಇದ್ದಾರಾ ಉಪ ಸ್ಪೀಕರ್ ಇದ್ದಾರಾ ವಿಧಾನಸಭೆ ಒಳಗೆ ಸ್ಪೀಕರ್ ಇದ್ದಾರಾ ಅಷ್ಟೇ ಎಲ್ಲ ಉಪ ಸ್ಪೀಕರ್ ಇದ್ದಾರಾ ವಿಧಾನ ಪರಿಷತ್ತಿನೊಳಗೆ ಸ್ಪೀಕರ್ ಇದ್ದಾರಾ ಉಪ ಸ್ಪೀಕರ್ ಇದ್ದಾರಾ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿದಾರಾ ಸಿ ಎ ಜಿಗಳು ಕಂಟ್ರೋಲರ್ ಎಡಿಟರ್ ಆಫ್ ಜನರಲ್ ಇದ್ದಾರೆ ಅಷ್ಟೇ ಎಲ್ಲ ಇವ್ರಿಗೆ ಸಂಬಂಧಪಟ್ಟ ಹಾಗೆ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಅನುಸೂಚಿ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿ ಎ ಜಿಗಳು ರಾಷ್ಟ್ರಪತಿ ಉಪ ಮತ್ತು ರಾಜ್ಯಪಾಲ ಆಮೇಲೆ ಲೋಕಸಭಾ ಸ್ಪೀಕರ್ ಉಪ ಸ್ಪೀಕರ್ ರಾಜ್ಯಸಭಾ ಸ್ಪೀಕರ್ ರಾಜ್ಯಸಭಾ ಉಪ ಸ್ಪೀಕರ್ ಆಮೇಲೆ ವಿಧಾನಸಭಾ ಸ್ಪೀಕರ್ ಉಪ ಸ್ಪೀಕರ್ ವಿಧಾನ ಪರಿಷತ್ತಿನ ಸ್ಪೀಕರ್ ವಿಧಾನ ಪರಿಷತ್ತಿನ ಉಪ ಸ್ಪೀಕರ್ ಇವರ ವೇತನಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟೇ ಅಲ್ಲ ಅವರ ವೇತನ ಭತ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಭಾರತ ಸಂವಿಧಾನದೊಳಗೆ ಎರಡನೇ ಅನುಸೂಚಿ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ಇವತ್ತು ಭಾರತ ದೇಶದೊಳಗೆ ಈ ವೇತನವನ್ನು ಕೆಲವೊಂದಷ್ಟು ವೇತನ ಈ ರಾಜ ಇದು ಸಂಬಂಧಪಟ್ಟ ಹಾಗೆ ರಾಷ್ಟ್ರಪತಿಗೆ ಇಲ್ಲಿ ಎಲ್ಲಿಂದ ವೇತನ ಕೊಡ್ತಾ ಇದ್ದಾರಾ ಅಂತಾರೆ ಭಾರತ ಸಂಚಿತ ನಿಧಿಯಿಂದ ಕೊಡ್ತಾ ಇದ್ದಾರ ರಾಜ್ಯಪಾಲರಿಗೆ ಎಲ್ಲಿಂದ ಅಂತಂದರೆ ರಾಜ್ಯ ಸಂಚಿತ ನಿಧಿಯಿಂದ ಪೇಮೆಂಟನ್ನು ಏನು ಮಾಡ್ತಾಯಿದ್ರ ಕೊಡ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇವರ ವೇತನ ಭತ್ತೆ ಬಗ್ಗೆ ಸಂವಿಧಾನದೊಳಗೆ ಎರಡನೇ ಅನುಸೂಚಿ ಇಲ್ಲಿ ಏನು ಮಾಡ್ತಾ ಇದೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ನೆಕ್ಸ್ಟ್ ಮೂರನೇ ಅನುಸೂಚಿ ಇಲ್ಲಿ ಮೂರನೇ ಅನುಸೂಚಿ ಸಂವಿಧಾನವನ್ನು ಇಟ್ ಮೀನ್ಸ್ ಸಂವಿಧಾನ ಹುದ್ದೆ ಅಲಂಕರಿಸಿದವರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವುದರ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಅಂದರೆ ಇವತ್ತು ಭಾರತ ದೇಶದೊಳಗೆ ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಪ್ರಮಾಣ ಅಷ್ಟೇ ಅಲ್ಲ ಸಂಟ್ರೋಲರ್ ಎಡಿಟರ್ ಆಫ್ ಜನರಲ್ ಅವರ ಇವರ ವಚನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಮೂರನೇ ಅನುಸೂಚಿ ನಮ್ಮ ಸಂವಿಧಾನದೊಳಗೆ ತಿಳಿಸ್ತಾ ಇದೆ ಅಂದರೆ ಇವತ್ತು ಭಾರತ ದೇಶದೊಳಗೆ ಪ್ರಧಾನಮಂತ್ರಿಗಳಿಗೆ ವಚನವನ್ನು ಬೋಧಿಸೋರು ಯಾರು ಅಂತಂದರೆ ರಾಷ್ಟ್ರಪತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಸೋರು ಯಾರು ಅಂತಂದರೆ ರಾಷ್ಟ್ರಪತಿ ಅಷ್ಟೇ ಅಲ್ಲ ಸಿ ಎ ಜಿಗಳಿಗೂ ರಾ ಪ್ರಮಾಣವಚನ ಬೋಸೋರು ಯಾರು ಅಂತಂದರೆ ರಾಷ್ಟ್ರಪತಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ವಚನ ಬೋಧಿಸೋರು ಯಾರು ಅಂತಂದರೆ ರಾಜ್ಯದ ರಾಜ್ಯಪಾಲ ಹಾಗಾದರೆ ಇವತ್ತು ಮೂರನೇ ಅನುಸೂಚಿ ಈ ಸಂವಿಧಾನ ಹುದ್ದೆಯನ್ನು ಯಾರು ಅಲಂಕರಿಸಿರ್ತಾರೆ ಅವರಿಗೆ ಪ್ರಮಾಣ ವಚನ ಬೋಧಿಸೋದ್ರ ಬಗ್ಗೆ ಇದೇನು ಮಾಡ್ತಾ ಇದೆ ಮೂರನೇ ಅನುಸೂಚಿ ಇದೆ ಹಾಗಾದರೆ ಸಂವಿಧಾನದೊಳಗೆ ನಾಲ್ಕನೇ ಅನುಸೂಚಿ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಸ್ಥಾನಗಳ ಹಂಚಿಕೆ ಕುರಿತು ಇವತ್ತು ಇಪ್ಪತ್ತೆಂಟು ರಾಜ್ಯಗಳಿದಾವೆ ನೆಕ್ಸ್ಟ್ ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನು ನಮ್ಮ ದೇಶದೊಳಗೆ ಕಾಣ್ತಾ ಇದ್ದಾವೆ ಇವತ್ತು ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಕೂಡ ಒಂದು ಇವತ್ತು ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತಂದರೆ ಇವತ್ತು ಹನ್ನೆರಡು ಜನ ಸದಸ್ಯರನ್ನು ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಿಂದ ಎಲ್ಲಿ ರಾಜ್ಯಸಭೆಗೆ ಕಳಿಸಿಕೊಡ್ತಾ ಇದ್ದೇವೆ ಇವತ್ತು ಪ್ರೆಸೆಂಟ್ ರಾಜ್ಯಸಭೆಯೊಳಗೆ ಎರಡು ನೂರ ನಲವತ್ತೈದು ಜನ ಎಂ ಪಿಗಳಿದ್ದಾರೆ ಆದರೆ ಇರಬೇಕಾದದ್ದು ಎರಡು ನೂರ ಐವತ್ತಂತಿದೆ ಬಟ್ ಇವತ್ತಿದ್ದಿದ್ದೆಷ್ಟು ರಾಜ್ಯಸಭೆ ಒಳಗೆ ಅಂತಂದರೆ ಎರಡು ನೂರ ನಲವತ್ತೈದು ಜನ ಎಂ ಪಿಗಳನ್ನು ಇವತ್ತು ನಾವು ಏನು ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಈ ಎರಡು ನೂರ ನಲವತ್ತೈದರಲ್ಲಿ ಕರ್ನಾಟಕ ರಾಜ್ಯದಿಂದ ಹನ್ನೆರಡು ಜನ ಎಂ ಪಿಗಳನ್ನು ನಾವು ಏನು ಇದ್ದೇವೆ ಕಳಿಸ್ಕೊಡ್ತಾ ಇದ್ದೇವೆ ಇವತ್ತು ದೆಹಲಿ ಆಮೇಲೆ ಪಾಂಡಿಚೇರಿ ಆಮೇಲೆ ಜಮ್ಮು ಮತ್ತು ಕಾಶ್ಮೀರ್ ಈ ಮೂರು ರಾಜ್ಯಗಳಿಂದ ದೆಹಲಿ ಪಾಂಡಿಚೇರಿ ನೆಕ್ಸ್ಟು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಗಳಿಂದ ಇದು ಕೇಂದ್ರಾಡಳಿತ ಪ್ರದೇಶದಿಂದ ಮಾತ್ರ ಇವತ್ತೇನಾಗ್ತಾಯಿದಾರಾ ರಾಜ್ಯಸಭೆಗೆ ಸದಸ್ಯರು ಆಯ್ಕೆಯಾಗಿ ಹೋಗ್ತಾ ಇದ್ದಾರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾಲ್ಕನೇ ಅನುಸೂಚಿ ಏನು ಮಾಡ್ತಾ ಇದೆ ನಮ್ಮ ಸಂವಿಧಾನದೊಳಗೆ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಅನುಸೂಚಿ ಇಲ್ಲಿ ಐದನೇ ಅನುಸೂಚಿ ಇಲ್ಲೇನು ತಿಳಿಸ್ಕೊಡ್ತಾ ಇದೆ ಅಂತಂದರೆ ಅನುಸೂಚಿತ ಪ್ರದೇಶ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶಿಷ್ಟ ಬುಡಕಟ್ಟುಗಳು ಹಾಗೂ ಅವರ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಸಿ ಮತ್ತು ಎಸ್ ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಮಾಡ್ತಾ ಇದೆ ಅವರ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಐದನೇ ಅನುಸೂಚಿ ತಿಳಿಸಿಕೊಟ್ರೆ ಆರನೇ ಅನುಸೂಚಿ ಈಶಾನ್ಯ ರಾಜ್ಯಗಳು ಇವತ್ತು ನೋಡಿ ಪ್ರತಿಯೊಂದು ಎಕ್ಸಾಮದೊಳಗೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಈಶಾನ್ಯ ರಾಜ್ಯಗಳ ರಾಜಧಾನಿ ಅಲ್ಲಿ ಗವರ್ನರ್ ಅಥವಾ ಸಿ ಎಮ್ ಮುಖ್ಯಮಂತ್ರಿ ಯಾರು ಅಂತ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಏನು ಮಾಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಆದರೂ ನಿಮಗೆ ಗೊತ್ತಿರಲಿ ಈಶಾನ್ಯ ರಾಜ್ಯಗಳು ಇದೆ ಮೇಘಾಲಯ ಇದೆ ತ್ರಿಪುರ ಇದೆ ಮತ್ತು ಮಿಜೋರಾಮ್ ಇದೆ ಹಾಗಾದರೆ ಇವುಗಳ ಬುಡಕಟ್ಟೆ ಪ್ರದೇಶದ ಸಂಬಂಧಿಸಿದ ಹಾಗೆ ಇವುಗಳ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡ್ತಾ ಇದೆ ಅಂದರೆ ಇವತ್ತು ನಮ್ಮ ಸಂವಿಧಾನದೊಳಗೆ ಆರನೇ ಅನುಸೂಚಿ ಇಲ್ಲಿ ತಿಳಿಸ್ಕೊಡ್ತಾ ಇದೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಏಳನೇ ಅನುಸೂಚಿ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿ ಅಂದರೆ ಈ ಸಂಯುಕ್ತ ಪಟ್ಟಿಗಳ ಬಗ್ಗೆ ಇಲ್ಲೇನು ಮಾಡ್ತಾ ಇದೆ ಅಂತಂದರೆ ಯಾವುದು ಅಂತಂದರೆ ಏಳನೇ ಅನುಸೂಚಿ ತಿಳಿಸ್ಕೊಡ್ತಾ ಇದೆ ಇಲ್ಲಿ ಇವತ್ತು ಪ್ರೆಸೆಂಟಾಗಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿ ಈ ಮೂರು ಪಟ್ಟಿಗಳಲ್ಲಿ ವಿಷಯಗಳು ಎಷ್ಟೆಷ್ಟಿದಾವೆ ಅಂತಂದ್ರೆ ಕೇಂದ್ರ ಪಟ್ಟಿ ಒಳಗೆ ಇವತ್ತು ಒಂದು ನೂರು ವಿಷಯಗಳಿದ್ರೆ ರಾಜ್ಯ ಒಳಗೆ ಅರವತ್ತೊಂದು ವಿಷಯಗಳಿದ್ರೆ ಸಮವರ್ತ ಪಟ್ಟಿ ಒಳಗೆ ಇವತ್ತು ಪ್ರೆಸೆಂಟ್ ಐವತ್ತೆರಡು ವಿಷಯಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಕೇಂದ್ರ ಪಟ್ಟಿಯಲ್ಲಿ ರೈಲ್ವೆ ಇಲಾಖೆ ಜನಗಣತಿ ಆರ್ ಬಿ ಐ ಆಮೇಲೆ ನೋಟು ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆ ರಕ್ಷಣಾ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನೂರು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಕಾಯ್ದೆ ಕಾನೂನನ್ನು ಮಾಡ್ತಾ ಇದೆ ಅಷ್ಟೇ ಅಲ್ಲ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ವ್ಯವಸಾಯ ಅಥವಾ ಕೃಷಿ ಇದೆ ಆಮೇಲೆ ನೀರಾವರಿ ಇದೆ ಆರೋಗ್ಯ ಇಲಾಖೆಗೆ ಸಂಬಂಧಪಡ್ತಾ ಇದೆ ಆಮೇಲೆ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಜೆ ಪಿ ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರಾಜ್ಯ ಪಟ್ಟಿಯೊಳಗೆ ಅರವತ್ತೊಂದು ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಕಾಯ್ದೆ ಕಾನೂನನ್ನು ಮಾಡ್ತಾ ಇದೆ ಹಾಗಾದರೆ ಸಮವರ್ತ ಪಟ್ಟಿ ಒಳಗೆ ಇವತ್ತು ಪ್ರೆಸೆಂಟಾಗಿ ಐವತ್ತೆರಡು ವಿಷಯಗಳನ್ನು ಕಾಣ್ತಾ ಇದ್ದೇವೆ ಎಕ್ಸಾಂಪಲ್ ಶಿಕ್ಷಣ ಇಲಾಖೆ ಇವತ್ತು ಅರಣ್ಯ ಇಲಾಖೆ ತೂಕ ನ್ಯಾಯ ಅಳತೆ ಮತ್ತು ವಿದ್ಯುತ್ ಶಕ್ತಿ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಐವತ್ತೆರಡು ವಿಷಯಗಳನ್ನು ಸಮವರ್ತ ಪಟ್ಟಿಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಈ ಸಮವರ್ತ ಪಟ್ಟಿಗೆ ಸಂಬಂಧಪಟ್ಟ ಹಾಗೆ ಈ ಐವತ್ತೆರಡು ವಿಷಯಗಳ ಮೇಲೆ ಕಾಯ್ದೆ ಕಾನೂನು ಮಾಡುವ ಅಧಿಕಾರ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಎರಡಕ್ಕೂ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ಏನು ಮಾಡ್ತಾವ ಅಂತಂದರೆ ಈ ಸಮವರ್ತ ಪಟ್ಟಿಯ ಮೇಲೆ ಕಾಯ್ದೆ ಕಾನೂನನ್ನು ಮಾಡುವಂಥ ಅಧಿಕಾರವನ್ನು ಹೊಂದಿದವ ಈ ಪಟ್ಟಿ ವ್ಯವಸ್ಥೆಯನ್ನು ಆಸ್ಟ್ರೇಲಿಯಾ ದೇಶದ ಸಂವಿಧಾನದಿಂದ ನಮ್ಮ ದೇಶದ ಸಂವಿಧಾನಕ್ಕೆ ನಾವೇನು ಮಾಡಿದ್ದೇವೆ ಎರವಲು ಪಡ್ಕೊಂಡಿದ್ದೇವೆ ಹಾಗಾದರೆ ನೆಕ್ಸ್ಟ್ ಎಂಟನೇ ಅನುಸೂಚಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಧಿಕೃತ ಭಾಷೆಗಳು ಇವತ್ತು ಪ್ರೆಸೆಂಟಾಗಿ ಅಧಿಕೃತ ಭಾಷೆಗಳನ್ನು ಎಷ್ಟು ಕಾಣ್ತಾ ಇದ್ದೀವಿ ಅಂತಂದರೆ ಇಪ್ಪತ್ತೆರಡು ಅಧಿಕೃತ ಭಾಷೆಗಳನ್ನು ಕಾಣ್ತಾ ಇದೆ ಈ ಅಧಿಕೃತ ಭಾಷೆಗಳಲ್ಲಿ ಕನ್ನಡ ಭಾಷೆ ಕೂಡ ಒಂದು ಈ ಕನ್ನಡ ಭಾಷೆ ಕೂಡ ಒಂದು ಈ ಕನ್ನಡ ಕರ್ನಾಟಕ ರಾಜ್ಯದ ಭಾಷೆ ಇವತ್ತು ಅಧಿಕೃತ ಭಾಷೆ ಆಗಿದೆ ಅಷ್ಟೇ ಅಲ್ಲ ಈ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ತು ಯಾವಾಗ ಅಂತಂದರೆ ಎರಡು ಸಾವಿರದ ಐದನೇ ಎಂಟನೇ ಒಳಗೆ ಎರಡು ಸಾವಿರದ ಎಂಟನೇ ಒಳಗೆ ಯಾವುದಕ್ಕಂತಂದರೆ ಕನ್ನಡ ಕರ್ನಾಟಕ ರಾಜ್ಯದ ಭಾಷೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು ಅಷ್ಟೇ ಅಲ್ಲ ಆಂಧ್ರ ಪ್ರದೇಶದ ತೆಲುಗು ಭಾಷೆಗೂ ಕೂಡ ಎರಡು ಸಾವಿರದ ಎಂಟರೊಳಗೆ ಏನಾಗಿದೆ ಇಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಇವತ್ತು ಪ್ರೆಸೆಂಟಾಗಿ ಆರು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದಾವ ಮೊದಲನೇದಾಗಿ ತಮಿಳು ಎರಡು ಸಾವಿರದ ನಾಲ್ಕರೊಳಗೆ ಆಮೇಲೆ ಎರಡು ಸಂಸ್ಕೃತ ಎರಡು ಸಾವಿರದ ಐದರೊಳಗೆ ಎರಡು ಸಾವಿರದ ಎಂಟರೊಳಗೆ ಕನ್ನಡ ಮತ್ತು ತೆಲುಗು ಭಾಷೆಗೆ ಎರಡು ಸಾವಿರದ ಹದಿಮೂರೊಳಗೆ ಮಲಯಾಳಂ ಭಾಷೆಗೆ ಎರಡು ಸಾವಿರದ ಹದಿನಾಲ್ಕರೊಳಗೆ ಒಡಿಯಾ ಭಾಷೆಗೆ ಒಟ್ಟು ಆರು ಭಾಷೆಗಳಿಗೆ ಇಲ್ಲೇನಿದೆ ಅಂತಂದರೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕರೆ ಇವತ್ತು ಪ್ರೆಸೆಂಟಾಗಿ ಇಪ್ಪತ್ತೆರಡು ಭಾಷೆಗಳು ನಮ್ಮ ಭಾರತ ಸಂವಿಧಾನದ ಎಂಟನೇ ಒಳಗೆ ನಾವೇನು ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಇವತ್ತು ಪ್ರೆಸೆಂಟಾಗಿ ಈ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವೇನು ಇದ್ದೇವೆ ಎಂಟನೇ ಅನುಸೂಚಿಯಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಒಂಬತ್ತನೇ ಅನುಸೂಚಿ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಂಗೀಕರಿಸಿದ ಭೂ ಸುಧಾರಣಾ ಕಾಯ್ದೆಗಳನ್ನು ಇಲ್ಲೇನು ಮಾಡೋಂಗಿಲ್ಲ ಅಂತಂದರೆ ನ್ಯಾಯಾಲಯದಲ್ಲಿ ಪ್ರಶ್ನಿಸದಂತೆ ಏನು ಮಾಡಲಾಗಿದೆ ತಡೆಯಲಾಗಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತು ಒಂದರೊಳಗೆ ಮೊದಲನೇ ಸಂವಿಧಾನಿಕ ತಿದ್ದುಪಡಿಯನ್ನು ಏನು ಮಾಡಲಾಯಿತು ನಮ್ಮ ಸಂವಿಧಾನಕ್ಕೆ ತರಲಾಯಿತು ಇದು ಫಸ್ಟ್ ಸಂವಿಧಾನಿಕ ತಿದ್ದುಪಡಿ ಇಟ್ ಮೀನ್ಸ್ ಫಸ್ಟ್ ಅಮೆಂಡ್ಮೆಂಟ್ ಈ ಅಮೆಂಡ್ಮೆಂಟನ್ನು ಫಸ್ಟ್ ಹತ್ತೊಂಬತ್ತು ನೂರ ಐವತ್ತೊಂದನೇ ಇಶ್ಯೂ ಒಳಗೆ ಭಾರತ ದೇಶದೊಳಗೆ ಭೂ ಸುಧಾರಣಾ ಕಾಯ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲೇನು ಮಾಡಲಾಯಿತು ಈ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಲಾಯಿತು ಹಾಗಾದರೆ ಭಾರತ ದೇಶದಲ್ಲಿ ಫಸ್ಟ್ ಸಂವಿಧಾನಕ್ಕೆ ತಿದ್ದುಪಡಿ ಆದದ್ದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ಐವತ್ತೊಂದನೇ ಇಶ್ಯೂ ಒಳಗೆ ಫಸ್ಟ್ ಸಂವಿಧಾನಿಕ ತಿದ್ದುಪಡಿ ಆಯಿತು ಆ ತಿದ್ದುಪಡಿ ಯಾವುದಕ್ಕಂತಂದರೆ ಈ ಒಂಬತ್ತನೇ ಅನುಸೂಚಿಗೆ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂತಹ ಅನುಸೂಚಿಗೆ ಸಂಬಂಧಪಟ್ಟ ಹಾಗೆ ಹತ್ತನೇ ಅನುಸೂಚಿ ಇಲ್ಲಿ ಏನು ತಿಳಿಸ್ತಾ ಇದೆ ಅಂತಂದರೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಏನು ಜಂಪ್ ಆಗ್ತಾ ಇದ್ದಾರೆ ಇವತ್ತು ರಾಜಕೀಯ ವ್ಯಕ್ತಿಗಳು ಅದನ್ನು ತಡೆಯುವ ಉದ್ದೇಶಕ್ಕೋಸ್ಕರ ಹತ್ತೊಂಬತ್ತು ನೂರ ಎಂಬತ್ತೈದನೇ ಒಳಗ ಸಂವಿಧಾನಕ್ಕೆ ಐವತ್ತೆರಡನೇ ತಿದ್ದುಪಡಿಯನ್ನು ಮಾಡಿ ಇಲ್ಲೇನು ಮಾಡಿದಾರಾ ಅದನ್ನು ತಡಿಲಿಕ್ಕೆ ನಿಷೇಧ ಕಾಯ್ದೆಯನ್ನು ತಂದಿದ್ದಾರೆ ಹಾಗಾದರೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಏನಾಗಿದೆ ಜಾರಿಗೆ ಬಂದಿದೆ ಇದನ್ನು ಹತ್ತೊಂಬತ್ತು ನೂರ ಐವತ್ತು ಎಂಬತ್ತೈದರೊಳಗೆ ಐವತ್ತೆರಡನೇ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಏನು ಮಾಡಿದಾರೆ ಇವತ್ತು ನಮ್ಮ ಸಂವಿಧಾನಕ್ಕೆ ಸೇರಿಸಿದಾರಾ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಹನ್ನೊಂದನೇ ಅನುಸೂಚಿ ಇಲ್ಲೇನು ತಿಳಿಸ್ತಾ ಇದೆ ಅಂದರೆ ಪಂಚಾಯತ್ ರಾಜ್ಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳಿಗಿರ್ತಕ್ಕಂಥ ಅಧಿಕಾರ ಸ್ಥಾನಮಾನ ಇವತ್ತು ಎಪ್ಪತ್ತ್ಮೂರನೇ ಸಂವಿಧಾನಿಕ ತಿದ್ದುಪಡಿಯನ್ನು ಹತ್ತೊಂಬತ್ತು ನೂರ ಮೂರನೇ ಇಶ್ಯೂ ಒಳಗೆ ಮಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಇಶ್ಯೂ ಒಳಗೆ ಎಪ್ಪತ್ತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಮಾಡಿ ಹನ್ನೊಂದನೆಯ ಅನುಸೂಚಿಗೆ ಇಲ್ಲಿ ಹನ್ನೊಂದನೆಯ ಅನುಸೂಚಿಗೆ ಇಲ್ಲಿ ಏನು ಮಾಡಿದಾರ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಪಂಚಾಯಿತಿಗಳಿಗೆ ಏನು ಮಾಡಿದಾರ ದಪಾಲಿಸಿದಾರಾ ಹಾಗಾದರೆ ಇಲ್ಲಿ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಇಲ್ಲಿ ಸೇರಿಸಿದ್ದು ಯಾವಾಗ ಅಂತಂದರೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಒಳಗೆ ಎಪ್ಪತ್ತ್ಮೂರನೇ ಸಂವಿಧಾನಿಕ ತಿದ್ದುಪಡಿ ಮಾಡಿ ಹನ್ನೊಂದನೇ ಅನುಸೂಚಿಗೆ ಮತ್ತು ಒಂಬತ್ತನೇ ಭಾಗಕ್ಕೆ ಸೇರಿಸಿದ್ದಾರೆ ಹಾಗಾದರೆ ಎಪ್ಪತ್ನಾಲ್ಕನೇ ಇಶ್ಯೂ ಒಳಗ ಅಂದರೆ ಎಪ್ಪತ್ತು ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರನೇ ಇಶ್ಯೂ ಒಳಗೆ ಯಾವ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಈ ಮತ್ತು ಪ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಇವತ್ತು ಹತ್ತೊಂಬತ್ತು ನೂರ ಯಾವ ತೊಂಬತ್ತ್ಮೂರರಲ್ಲಿ ಹದಿನೆಂಟು ಅಧಿಕಾರಗಳನ್ನು ಇವತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ ನಗರ ಸ್ಥಳೀಯ ಸಂಬಂಧಪಟ್ಟ ಹಾಗೆ ಹನ್ನೆರಡನೇ ಅನುಸೂಚಿಗೆ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಎಪ್ಪತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿಯನ್ನು ಮಾಡಿ ಹದಿನೆಂಟು ಅಧಿಕಾರಗಳನ್ನು ಇವತ್ತು ಏನು ಮಾಡಿದರ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನೀಡಿದರ ಹಾಗಾದರೆ ಇಲ್ಲಿ ಹನ್ನೊಂದನು ಮತ್ತು ಹನ್ನೆರಡನೇ ಅನುಸೂಚಿ ಹನ್ನೊಂದನೇ ಅನುಸೂಚಿ ಪಂಚಾಯತ್ ರಾಜ್ಯಗಳಿಗೆ ಸ್ಥಾನಮಾನ ಕಲ್ಪಿಸಲು ಇಲ್ಲಿ ಇಪ್ಪತ್ತೊಂಬತ್ತು ಅಧಿಕಾರಗಳನ್ನು ಕೊಟ್ಟರೆ ಹನ್ನೆರಡನೇ ಅನುಸೂಚಿಯಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹದಿನೆಂಟು ಅಧಿಕಾರಗಳನ್ನು ಎಪ್ಪತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಮುಖಾಂತರ ಹತ್ತೊಂಬತ್ತು ನೂರ ತೊಂಬತ್ತ್ ಮೂರನೇ ಇಷ್ಟೊಳಗಿನ ಮಾಡಿದರ ಕೊಟ್ಟಿದ್ದಾರೆ ಹಾಗಾದರೆ ಇವತ್ತು ಪ್ರೆಸೆಂಟ್ ಭಾರತ ದೇಶದೊಳಗೆ ಗ್ರಾಮ ಪಂಚಾಯಿತಿಗಳು ಆರು ಸಾವಿರದ ಅರವತ್ತೆಂಟಿದ್ರೆ ಇದ್ದರೆ ತಾಲೂಕು ಪಂಚಾಯಿತಿಗಳು ಎರಡು ನೂರ ಇಪ್ಪತ್ತಾರು ಕಾಣ್ತಾ ಇದ್ದಾವೆ ಅಷ್ಟೇ ಅಲ್ಲ ಮೂವತ್ತು ಜಿಲ್ಲಾ ಪಂಚಾಯಿತಿಗಳನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಹಾಗಾದರೆ ಭಾರತ ದೇಶದೊಳಗೆ ಎಷ್ಟು ಮಹಾನಗರ ಪಾಲಿಕೆಗಳಿದಾವೆ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಹಾನಗರ ಪಾಲಿಕೆಗಳನ್ನು ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಕಾಣ್ತಾ ಇದ್ದೇವೆ ಅಂತಂದರೆ ಹನ್ನೊಂದು ಮಹಾನಗರ ಪಾಲಿಕೆಗಳನ್ನು ಕಾಣ್ತಾ ಇವತ್ತು ಹನ್ನೊಂದು ಮಹಾನಗರ ಪಾಲಿಕೆಗಳು ಧಾರವಾಡ ಮಹಾನಗರ ಪಾಲಿಕೆ ಇದೆ ದಾವಣಗೆರೆ ಮಹಾನಗರ ಪಾಲಿಕೆ ಇದೆ ಮೈಸೂರು ಮಹಾನಗರ ಪಾಲಿಕೆ ಇದೆ ಮಂಗಳೂರು ಮಹಾನಗರ ಪಾಲಿಕೆ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಣ್ತಾ ಇದ್ದಾವೆ ಬಳ್ಳಾರಿ ಮಹಾನಗರ ಪಾಲಿಕೆ ಕಾಣ್ತಾ ಇದ್ದಾವೆ ಬೆಳಗಾವಿ ಮಹಾನಗರ ಪಾಲಿಕೆ ಕಾಣ್ತಾ ಇದ್ದಾವೆ ಬಿಜಾಪುರ ಮಹಾನಗರ ಪಾಲಿಕೆಯನ್ನು ಕಾಣ್ತಾ ಇದ್ದಾವೆ ಅಷ್ಟೇ ಅಲ್ಲ ಗುಲ್ಬುರ್ಗ ಮಹಾನಗರ ಪಾಲಿಕೆಯನ್ನು ಕಾಣ್ತಾ ಇದ್ದಾವೆ ಶಿವಮೊಗ್ಗ ಮಹಾನಗರ ಪಾಲಿಕೆಯನ್ನು ಕಾಣ್ತಾ ಇದ್ದೇವೆ ಅಷ್ಟೇ ಅಲ್ಲ ತುಮಕೂರು ಮಹಾನಗರ ಪಾಲಿಕೆಯನ್ನು ನಾವು ಇವತ್ತು ಪ್ರೆಸೆಂಟಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇದ್ದೇವೆ ಹಾಗಾದರೆ ಒಟ್ಟು ಮಹಾನಗರ ಪಾಲಿಕೆಗಳು ಎಷ್ಟಿದಾವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಹನ್ನೊಂದು ಹೊಂದಿದವ ಆ ಹನ್ನೊಂದರಲ್ಲಿ ಇವತ್ತು ನಮ್ಮ ಧಾರವಾಡ ಮಹಾನಗರ ಪಾಲಿಕೆ ಕೂಡ ಒಂದು ಹಾಗಾದ್ರೆ ಇತ್ತೀಚೆಗೆ ಮಹಾನಗರ ಪಾಲಿಕೆಯನ್ನು ಅಳವಡಿಸಿಕೊಂಡ ಜಿಲ್ಲೆಗಳು ಅಂತಂದ್ರೆ ಶಿವಮೊಗ್ಗ ತುಮಕೂರು ನೆಕ್ಸ್ಟ್ ಗುಲ್ಬರ್ಗ ಶಿವಮೊಗ್ಗ ತುಮಕೂರು ನೆಕ್ಸ್ಟ್ ಗುಲ್ಬರ್ಗ ಈ ಮೂರು ಜಿಲ್ಲೆಗಳಲ್ಲಿ ಇತ್ತೀಚೆಗೆ ಏನು ಮಾಡಿದರೆ ಮಹಾನಗರ ಪಾಲಿಕೆಗಳನ್ನು ಅಳವಡಿಸಿಕೊಂಡಲಾಗಿದೆ ಒಟ್ಟಾರೆಯಾಗಿ ಇವತ್ತು ಈ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿರ್ತಕ್ಕಂಥ ಈ ಅನುಸೂಚಿಗಳು ಇವತ್ತು ಒಟ್ಟು ಎಷ್ಟಿದಾವ ಅಂತಂದರೆ ಹನ್ನೆರಡು ಅನುಸೂಚಿಗಳನ್ನು ಕಾಣ್ತಾ ಇದ್ದೇವೆ ನಮ್ಮ ಸಂವಿಧಾನದ ಪೂರ್ವದಲ್ಲಿ ಎಷ್ಟಿದ್ವು ಅಂತಂದರೆ ಎಂಟು ಅಂದು ಇವತ್ತು ಪ್ರೆಸೆಂಟಾಗಿ ಎಷ್ಟಿದಾವ ಅಂತಂದರೆ ಹನ್ನೆರಡು ಅನುಸೂಚಿಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಕಾಣ್ತಾ ಇದ್ದೇವೆ ಹಾಗಾದರೆ ಇದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಕೊಟ್ಟಿದ್ದೇನೆ ಮೊದಲೇ ವಿಡಿಯೋದೊಳಗೆ ಭಾಗಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇವಾಗ ಎಲ್ಲಿ ಈ ವಿಡಿಯೋದೊಳಗೆ ಅನುಸೂಚಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ನೆಕ್ಸ್ಟ್ ಮಂದು ಮುಂದೆ ಬರ್ತಕ್ಕಂಥ ವಿಡಿಯೋದೊಳಗೆ ಮತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ಇಲ್ಲಿ ಏನು ಮಾಡ್ತಾ ಇದ್ದಾನೆ ತಿಳಿಸ್ಕೊಡ್ತಾ ಇದ್ದಾನೆ ಈ ಕ್ಲಾಸಿಕ್ ಎಜುಕೇಷನ್ನಿಂದ ಬರ್ತಕ್ಕಂತಹ ಇತರ ವಿಡಿಯೋಗಳನ್ನು ನೀವೇನು ಮಾಡಿ ನೋಡಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ಒಂದು ನನ್ನ ಟಾಪಿಕನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ